ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಬೆಂಗಳೂರಿಗೆ ತಂದಿದ್ದಾರೆ ಕೊಲೆ ಮಾಡಿ ಮೋರಿಗೆ ಎಸ್ತಿದ್ರು ಆರೋಪಿಗಳು ದರ್ಶನ್ ಸೂಚನೆ ಮೇರೆಗೆ ಕೊಲೆ ಮಾಡಿದ್ದೀವಿ ಅಂತ ಆರೋಪಿಗಳು ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ದರ್ಶನ್ ಅವರು ಸುಪಾರಿ ಕೊಟ್ಟಿದ್ರು ಅಂತ ಸದ್ಯ ದರ್ಶನ್ ಸರಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈಗ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಅವ್ರನ್ನೂ ಸೇರಿದಂತೆ ಮೂವರು ಆ ಮೂವರು ಕೊಟ್ಟಿರುವಂತಹ ಮಾಹಿತಿ ತನಿಖೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಹೌದು ಇದನ್ನ ನಾವೇ ಮಾಡಿದ್ದು ಬಟ್ ದರ್ಶನ್ ಅವರು ಈ ರೀತಿಯ ಪ್ರಕರಣಗಳಾದಾಗ ಪವಿತ್ರ ಗೌಡ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಅಥವಾ ಬೇಕಾ ಬಿಟ್ಟಿ ಪೋಸ್ಟ್ ಗಳನ್ನ ಹಾಕಿದಾಗ ವಾರ್ನ್ ಮಾಡಕ್ ಕಳಿಸಿದ್ರು ಅಥವಾ ಜೀವನ ತೆಗೆಯಕ್ ಕಳ್ಸಿದ್ರು ಇದು ಕೂಡ ಪ್ರಶ್ನೆ ಆಗಿದೆ ವಾರ್ನ್ ಮಾಡಕ್ ಹೋಗಿ ಒಂದೆರಡು ಪೆಟ್ ಕೊಟ್ಟು ಬರೋಣ ಹೋಗಿ ಇಂಥದ್ದೇನಾದ್ರೂ ಘಟನೆ ಘಟಿಸ್ತಾ ಅಥವಾ ಏಕ್ದ್ ಕೊಂದು ಮೋರಿಗೆ ಎಸದು ಬಿಟ್ರ ಈ ಕೊಲೆ ಆಗ್ತಿದ್ದಂತೆ ಆರಂಭ ಅಂತಹ ಮಾಹಿತಿ ಇರಲಿಲ್ಲ ಇದು ನೋಡಿ ಎರಡು ತಿಂಗಳು ಹಿಂದೆ ಆಗಿರುವಂತಹ ಘಟನೆ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫೈಟ್ ಆಗ್ತಾ ಇದ್ದು ವಿಜಯಲಕ್ಷ್ಮಿ ಅವರಿಗೆ ಮತ್ತೆ ಪವಿತ್ರ ಗೌಡಗೆ ಆಗ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇಷ್ಟೊಂದು ದೊಡ್ಡ ದೊಡ್ಡ ನಟರನ್ನ ಏಕಾಏಕಿ ಹೋಗಿ ಪೊಲೀಸರುಗಳು ಬನ್ನಿ ನೀವು ಅಂತ ಅರೆಸ್ಟ್ ಮಾಡ್ಕೊಂಡು ಬರಲ್ಲ ಸುದೀರ್ಘವಾಗಿ ವಿಚಾರಣೆ ಮಾಡಿದ್ದಾರೆ ಸುದೀರ್ಘವಾಗಿ ವಿಚಾರಣೆ ಮಾಡಿ ಹೌದು ಇವರೇ ಅಂತ ಗೊತ್ತಾದಾಗ ಕರ್ಕೊಂಡ್ ಬಂದಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ ಉಮೇಶ್ ಮುಂದಕ್ಕೆ ಹೇಗೆ ಈ ಪ್ರಕರಣ ಉಮೇಶ್ ಆ ವಿದ್ಯೆ ಈಗಷ್ಟೇ ಆತನನ್ನು ಏನು ನಟ ದರ್ಶನನ ಬಂಧನ ಮಾಡಿರುವಂಥದ್ದು ಬಂಧನ ಮಾಡಿದಂತಂದರೆ ಆ ಎರಡು ತಿಂಗಳ ಹಿಂದೆ ಆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಇನ್ನೇನು ನಂಜುಣ್ಣ ಸ್ವಾಮಿ ಏನಿದ್ದಾರೆ ಅವರನ್ನು ಆ ಒಂದು ಶೆಡ್ ಅಲ್ಲಿ ಬರ್ಬರವಾಗಿ ಕೊಲೆ ಮಾಡಿದರು ಕೊಲೆ ಸಂಬಂಧಪಟ್ಟಾಗಿ ಮೂರನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರದಲ್ಲಿ ಆ ವಿಚಾರಣೆ ವೇಳೆಯಲ್ಲಿ ಆ ಏನು ಇವರ ಸುಪಾರಿನಿಂದಲೇ ನಾವು ಅಲ್ಲೇ ಮಾಡಿದ್ದು ಅನ್ನೋದ್ರ ಬಗ್ಗೆ ಅವರು ಅಧಿಕ ಏನು ಆರೋಪಿಗಳು ಮಾಹಿತಿ ನೀಡಿದ್ರು ಆ ಮಾಹಿತಿ ಆಧರಿಸಿ ಈಗ ಆ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರು ಇದ್ರು ಮೈಸೂರಲ್ಲಿ ನಟ ದರ್ಶನನ್ನು ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿ ನೇರವಾಗಿ ಅನು ಭುವನೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ಕೊಂಡು ಈಗ ವಿಚಾರಣೆ ಮಾಡ್ತಾ ಇರುವಂತೆ ಹೆಚ್ಚಿನ ವಿಚಾರಣೆ ಮಾಡಿದ ನಂತರದಲ್ಲಿ ಈ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಬಂದು ಮೆಡಿಕಲ್ ಮಾಡ್ತಾರೆ ಮೆಡಿಕಲ್ ಮಾಡಿದ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರು ಪಡಿಸುವಂಥದ್ದು ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆ ಬಾಕಿ ಇರುವ ಕಾರಣಕ್ಕಾಗಿ ಯಾಕೆಂದ್ರೆ ಇವತ್ತಷ್ಟೇ ಅದನ್ನು ಬಂಧನ ಮಾಡಿರೋ ಕಾರಣಕ್ಕಾಗಿ ಅವ್ರನ್ನ ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಬೇಕಾಗುತ್ತೆ ವಿಚಾರಣೆ ನಂತರದಲ್ಲಿ ಯಾವ ಅಧಿಕೃತವಾಗಿ ಏನಾದರೂ ಆ ಎದುರಿಸಿ ಅಂತ ಹೇಳಿದ್ರ ಅಥವಾ ನೇರವಾಗಿ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ರ ಇದೆಲ್ಲ ವಿಚಾರ ಕೂಡ ಬೆಳಕಿಗೆ ಬರಬೇಕಾಗುತ್ತೆ ಇನ್ನು ಆರೋಪಿಗಳು ಕೂಡ ಅನುಸಂದಾಯ ಆಯ್ತಾ ಮತ್ತೆ ಮಾತಿನ ಆ ಸುಪಾರಿಗೆ ನೀಡಿದ್ರೆ ಈ ಎಲ್ಲ ಮಾಹಿತಿಗಳು ಕೂಡ ಬರಬೇಕಾಗಿರೋ ಕಾರಣಕ್ಕಾಗಿ ಇನ್ನು ತನಿಖೆ ಬಾಕಿ ಇದೆ ಹಾಗಾಗಿ ಬಹುತೇಕ ಕಸ್ಟಡಿಗೆ ಪಡೆದು ನಂತರದಲ್ಲಿ ವಿಚಾರಣೆ ಅದಕ್ಕೆಲ್ಲ ಕೂಡ ಇನ್ನು ಸಂಜೆ ತನಕ ಟೈಮ್ ಇದೆ ಹಾಗಾಗಿ ಮಧ್ಯಾಹ್ನದ ನಂತರ ಒಳಗಡೆ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆಗೆ ಮುಂದಾಗುವಂತದ್ದು ಮತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ವೈದ್ಯಕೀಯ ತಪಾಸಣೆ ಆಗ್ಬೋದು ಅಥವಾ ಕೋರ್ಟ್ ಆಗಬಹುದು ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡ್ಕೋಬೇಕಾಗುತ್ತೆ ದೊಡ್ಡ ಅಭಿಮಾನಿಗಳು ಸೇರ್ಬೋದು ಅಥವಾ ಗಲಾಟೆ ಆಗ್ಬೋದು ಈ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಪೊಲೀಸರು ಕೂಡ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಹಂತ ಹಂತವಾಗಿ ವೈದ್ಯಕೀಯ ತಪಾಸಣೆ ಅಥವಾ ಕೋರ್ಟ್ ಮತ್ತೆ ಪೊಲೀಸ್ ಸ್ಟೇಷನ್ ಇವನ್ನೆಲ್ಲ ಕೂಡ ಕರ್ಕೊ ಬರಬೇಕಾಗುತ್ತೆ ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ನಟ ದರ್ಶನ್ ಇರುವುದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿರುವಂತದ್ದು ವಿದ್ಯಾರ್ಥಿ